करवरणदृष्टकनरणपूर्विकवन्दो परतुन्द्वनवसृष्टिसत्त्ववाभुगसे ದರಿಸಿಹುದುಮನುಜೀವಿತವನದರೊತ್ತಡದೆ ಪರಿದಾಟ ನಮಗೆಲ್ಲ ಮಂಕುತಿಮ್ಮ. ಅದೃಷ್ಟಕ್ಕೆ ಎರಡು ಕೈಗಳಿವೆ. ಮನುಷ್ಯನ ಪೂರ್ವಜನ್ಮದ ಕರ್ಮ ಒಂದು, ಇನ್ನೊಂದು ಹೊಸ ಸೃಷ್ಟಿಯ ಸಾರ. ಮನುಷ್ಯನ ಜೀವನ ಅದರ ಒತ್ತಡವನ್ನು ತಡೆದುಕೊಂಡಿದೆ, ಇದರಿಂದ ನಮಗೆಲ್ಲ ಪರಿದಾಟ. ತಾಪಿ ಸುತೆ ತಣಿಗಿ ಸುತೆ ಕುಲುಕಿ ಸುತೆ ಋತು ವೈದ್ಯ ಭೂಪುಟದಿ ಜೀವರಸಗಳ ಪಚಿಸುವಂತೆ ಪಾಪಿಯಂ ಪ್ರೋತ್ಸಹಿಸಿ ಸುಕೃತಿಯ ಪರೀಕ್ಷಿಸುತ ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ. ಸುಡುತ್ತ, ತೃಪ್ತಿಪಡಿಸುತ್ತ, ಅಲುಗಿಸುತ್ತ ವಿಧ ವಿಧವಾದ ಋತುಗಳೆಂಬ ವೈದ್ಯ ಈ ಭೂಮಿಯಲ್ಲಿ ಪುಟಪಾಕ ಬಿಟ್ಟು ಜೀವರಸಗಳನ್ನು ಬೇಯಿಸಿ ಪಕ್ವ ಮಾಡುವಂತೆ ವಿಧಿಯು ಪಾಪಿಯನ್ನು ಪ್ರೋತ್ಸಾಹಿಸಿ ಒಳ್ಳೆಯ ಕೆಲಸ ಮಾಡಿದವನನ್ನು ಇನ್ನೂ ಪರೀಕ್ಷೆಗೆ ಒಳಪಡಿಸುತ್ತಾ ನಮ್ಮನ್ನು ನಡಗಿಸುತ್ತಾನೆ. ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದೋ ಆವ ಜೀವದ ಪಾಕವಾವ ತಾಪದಿನೋ ಆವಿವರವನು ಕಾಣದಾಕ್ಷೇಪಣೆಯದೇನು ದೈವ ಗುಟ್ಟದು ತಿಳಿಯ ಮಂಕುತಿಮ್ಮ. ಯಾವ ಬೇಳೆಯು ಯಾವ ನೀರಿನಲ್ಲಿ ಬೇಯುತ್ತದೆಯೋ, ಯಾವ ಜೀವವು ಪಕ್ವವಾಗುವುದು ಯಾವ ತಾಪದಿಂದಲೋ, ಈ ವಿವರಗಳನ್ನು ಕಾಣದೆ ಆಕ್ಷೇಪಣೆ ಏಕೆ ಮಾಡುತ್ತೀಯಾ? ಅದು ದೈವದಲ್ಲಿ ಅಡಗಿರುವ ಗುಟ್ಟು. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಹನು ಬೆದರಿಕೆಯನಾದರಿಂದ ನೀಗಿಪನು ಸಖನು ಎದೆಯ ನುಕ್ಕಾಗಿ ಸಾನಿತು ಬೆನ್ನ ತುಟಿಯ ಬಿಗಿ ವಿಧಿಯ ಗಸ ನೀಂ ಕತ್ತೆ ಮಂಕುತಿಮ್ಮ. ಪ್ರಪಂಚದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಯು ವಿಧಿಯ ಹೊರಗಳಿಂದ ತಪ್ಪಿಸಿಕೊಳ್ಳದೆ ಇರಲಿಕ್ಕೆ ಆಗುವುದಿಲ್ಲ. ಆ ಹೊರಗಳನ್ನು ಪ್ರತಿ ಜೀವಿಯು ಹೊರಲೇಬೇಕು, ಬೇರೆ ಗತಿ ಇಲ್ಲ. ಹೀಗಿರುವಾಗ ಆ ಹೊರಗಳ ಹೆದರಿಕೆಯನ್ನು ಹೋಗಲಾಡಿಸುವನು ಯಾವನೋ ಅವನು ನಿನ್ನ ಸ್ನೇಹಿತ. ನೀನು ಮಾತ್ರ ತುಟಿ ಬಿಗಿದು ದೃಢ ಮನಸ್ಸು ಮಾಡಿ ಎದೆಯನ್ನು ಕಬ್ಬಿಣದಂತೆ ಗಟ್ಟಿ ಮಾಡಿಕೊಂಡು ಬೆನ್ನನ್ನು ಆ ಹೊರಗೆ ಒಡ್ಡು. ಈ ಹೋಲಿಕೆ ನೋಡಿ ಎಷ್ಟು ಸೊಗಸಾಗಿದೆ. ವಿಧಿ ಅಗಸ ನೀನು ಕತ್ತೆ. ಅಗಸ ಹೇಳಿದ ಕಡೆ ಹೊರಗಳನ್ನು ಹೊತ್ತುಕೊಂಡು ಹೋಗುವುದೇ ಅದರ ಕೆಲಸ. ನೀನು ಮಾಡಬೇಕಾಗಿರುವುದು ಅಷ್ಟೆ. ಟಗರಡ ಬೆಳಸಿ ಕೊಬ್ಬಿಸಿ ಕೆಣಗಿ ಹುರಿಗೊಳಿಸಿ ಜಗಳವಾಡಿಸಿ ದೈವ ಜೀವಗಳ ಪೆಸರಿಂ ನಗುತ್ತಲಿರುವನು ನೋಡಿ ಪರಬೊಮ್ಮನೆಂಬಿ ನದಿ ಬಿಗಿಯದಿರು ನೀಂಬೀಗಿ ಮಂಕುತಿಮ್ಮ. ಎರಡು ಟಗರುಗಳನ್ನು ಚೆನ್ನಾಗಿ ಬೆಳೆಸಿ ಕೊಬ್ಬಿಸಿ ಉತ್ಸಾಹ ಮತ್ತು ಉತ್ತೇಜನಗಳನ್ನು ಕೊಟ್ಟು ಇವೆರಡನ್ನೂ ದೈವ ಸೃಷ್ಟಿ ಎನ್ನುವ ಹೆಸರಿನಲ್ಲಿ ಜಗಳವಾಡಿಸಿ ವಿನೋದದಿಂದ ನೋಡಿ ನಗುತ್ತಾ ಇದ್ದಾನೆ. ನೀನು ಮಾತ್ರ ನಿನ್ನ ಹುಷಾರಿನಲ್ಲಿ ಇರು. ಅಹಂಕಾರದಿಂದ ಗರ್ವಪಡಬೇಡ. ನೀನು ಆ ಟಗರುಗಳಲ್ಲಿ ಒಂದು ಎನ್ನುವುದನ್ನು ಮರೆಯಬೇಡ. ಇವುಗಳೆಲ್ಲ ಅವನ ವಿನೋದ. ಮಾನುಷ್ಯ ಚರಿತೆ ಅಚ್ಚಿನ್ನಿವಾಹನಿ ಸಾಗಲು ಆನು ಪೂರ್ವದ ಕರ್ಮ ಋಣ ಶೇಷ ವಿನಿತು ತಾನಿರಲೇಬೇಕಲ್ತೆ ಪೌರುಷ ಸ್ಪರ್ಧನೆಗೆ ಆನೆಗಂಕುಶದಂತೆ ಮಂಕುತಿಮ್ಮ. ಮನುಷ್ಯನ ಚರಿತ್ರೆ ನಿರಂತರವಾಗಿ ಸಾಗುತ್ತಾ ಇರಬೇಕಾದರೆ ಹಿಂದಿನಿಂದ ಬಂದ ಕರ್ಮಗಳ ಋಣ ಸ್ವಲ್ಪವಾದರೂ ಉಳಿದಿರಬೇಕು. ಆವಾಗಲೇ ಆ ಕರ್ಮದ ಋಣಶೇಷವನ್ನು ತೀರಿಸಲು ಅವನ ಚರಿತ್ರೆ ಮುಂದೆ ಸಾಗುತ್ತೆ. ಆನೆಯನ್ನು ಹದ್ದಿನಲ್ಲಿ ಇಡಲು ಅದಕ್ಕೆ ಒಂದು ಅಂಕುಶವನ್ನು ಪ್ರಯೋಗಿಸುವಂತೆ ಈ ಪೂರ್ವದ ಋಣಶೇಷ ಮನುಷ್ಯನನ್ನು ಬಂಧಿಸಿ ಪ್ರೋತ್ಸಾಹಿಸುತ್ತದೆ. ಹಳೆಯ ಮಲೆ ಹಳೆಯ ನೆಲೆ ವಾದಡೆಯುಂ ವರತೆ ಮಳೆ ಒಳೆ ನೀರನಾವಗಂ ಪೊಸದಾಗಿಸುವವಲ್ ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯಿಪುದು ನವತೆಯಲಿ ಮಂಕುತಿಮ್ಮ. ಬೆಟ್ಟ ಗುಡ್ಡ ಮತ್ತು ಭೂಮಿಗಳೆಲ್ಲವೂ ಹಳೆಯದ್ದೇ ಆಗಿದ್ದರೂ ನಿಲ್ಲದ ಮಳೆ ಬಂದು ಹೊಳೆಯ ನೀರನ್ನು ಹೊಸದನ್ನಾಗಿ ಮಾಡುವಂತೆ ಹಳೆಯ ಕರ್ಮಶೇಷವನ್ನು ಹೊಸದು ಕೊಚ್ಚಿಕೊಂಡು ಹೋಗಿ ಹಳೆಯದನ್ನು ಇಲ್ಲವನ್ನಾಗಿಸಿ
ಹೊಸದರಲ್ಲಿ ಪೌರುಷವೆಂಬ ನದಿಯನ್ನು ಬೆಳೆಸುತ್ತದೆ. ಹೊಸ ಹೊಸದು ತಾನಾಗುತ್ತಿದ್ದೊಡಂ ತನ್ನಯ ಪ್ರಸವ ಪ್ರವಾಹ ಭೂಮಿಗಳ ಹಳೆತನದಿಂ ನಸು ನೋಂಕು ವಾಸನೆಯ ಪೊನಲೊಂದಬೇಕಂತೆ ಹೊಸದು ಹಳದಾಗದೆ ಮಂಕುತಿಮ್ಮ. ಹೊಳೆಯ ನೀರು ಹೊಸ ಹೊಸದು ಆಗುತ್ತಿದ್ದರೂ ತನ್ನ ಹುಟ್ಟು ಮತ್ತು ಪ್ರವಾಹಗಳ ಭೂಮಿಯ ಹಳತನದಿಂದ ಸ್ವಲ್ಪವಾದರೂ ಹಳೆಯ ವಾಸನೆಯನ್ನು ಹೊಂದಲೇಬೇಕಲ್ಲವೇ? ಹೊಸದು ಹಳದಾಗದೇನು? ಹುಳು ಹುಟ್ಟಿ ಸಾಯುತ್ತಿರೆ ನೆಲ ಸವೆದು ಕರಗುತ್ತಿರೆ ಕಡಲೊಳೆತ್ತಲೋ ಹೊಸ ದ್ವೀಪವೇಳುವುದು ಕಳೆಯು ತೊಂದಿರಲಿಲ್ಲಿ ಬೆಳೆವುದಿನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಪ್ರಪಂಚದಲ್ಲಿ ಒಂದು ಹುಳು ಇವತ್ತು ಹುಟ್ಟಿ ಇವತ್ತೇ ಸಾಯುತ್ತದೆ, ನೆಲ ಸವೆದು ಕರಗಿ ಸಮುದ್ರದ ಒಂದು ಭಾಗವಾಗಿ ಹೋಗುತ್ತದೆ, ಇನ್ಯಾವುದೋ ಒಂದು ಸಮುದ್ರದಲ್ಲಿ ಹೊಸ ದ್ವೀಪವೊಂದು ಹುಟ್ಟಿಕೊಳ್ಳುತ್ತದೆ, ಎಲ್ಲೊಂದು ಹೋದರೆ ಇನ್ನೆಲ್ಲೋ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ, ಈ ವಿಶ್ವ ನಾಶವಾಗುವುದಿಲ್ಲ. ಕ್ಷಿತಿಚಕ್ರ ರವಿಚಕ್ರ ಋತುಚಕ್ರಗಳಿಗಿಹುದು ಮಿತವೃತ್ತಿನರೆನಿಗಂತಯ ಕರ್ಮ ನಿಯತಿ ಕ್ಷಿತಿ ಕಂಪರಾಹುಕೇತು ಭ್ರಮೆನರ ಪ್ರಗತಿ ಅತಿಚರತೆ ಪ್ರಕೃತಿಯಲ್ಲಿ ಮಂಕುತಿಮ್ಮ. ಭೂಮಿಯ ತಿರುಗುವಿಕೆ, ಸೂರ್ಯನ ಚಲನೆ, ವಿಧ ವಿಧವಾದ ಋತುಗಳು ಬಂದು ಹೋಗುವುದು, ಇವುಗಳಿಗೆಲ್ಲ ಮಿತವಾದ ಕೆಲಸಗಳಿವೆ. ಹಾಗೆಯೇ ಮನುಷ್ಯನಿಗೆ ಕರ್ಮದ ನಿಯಮ, ಭೂಕಂಪಗಳು, ರವಿಚಂದ್ರ ಮತ್ತು ಭೂಮಿಗಳ ಚಲನೆಗಳಲ್ಲಿ ಉಂಟಾಗುವ ಗ್ರಹಣಗಳು, ರಾಹು ಮತ್ತು ಕೇತು ಸೂರ್ಯ ಚಂದ್ರಗಳನ್ನು ನುಂಗುತ್ತಾರೆ ಎನ್ನುವ ಭ್ರಮೆ, ನರಣ ಪ್ರಗತಿ, ಇವುಗಳೆಲ್ಲವೂ ಪ್ರಕೃತಿಯಲ್ಲಿ ಅತಿಚರಿತೆ. ಅನುಬಂಧ ಜೀವ ಜೀವಕ್ಕೆ ಪುರಾಕೃತದಿಂದ ಮನದರಾಗದ್ವೇಷವಾಸನಗಳ ದರಿಂ ತನುಕಾಂತಿ ಮೋಹ ವಿಕೃತಿಗಳು ಮಾತೊಡಕಿನವು ಕೊನೆಯಿರದ ಬಲೆಯೋ ಅದು ಮಂಕುತಿಮ್ಮ. ಒಂದು ಜೀವಕ್ಕೆ ಇನ್ನೊಂದು ಜೀವದ ಸಂಬಂಧ ಉಂಟಾಗುವುದು ಹಿಂದೆ ಮಾಡಿದ ಕರ್ಮಗಳಿಂದ. ಮನಸ್ಸಿನ ಪ್ರೀತಿ, ಸಂತೋಷ, ವೈರತ್ವಗಳೆಲ್ಲವೂ ಅದರ ಫಲಗಳೇ. ಈ ದೇಹದ ಕಾಂತಿಯ ಮೋಹ ಮತ್ತು ವಿಕಾರಗಳು ಸ್ವಲ್ಪ ಕಗ್ಗಂಟೇ ಸರಿ, ಇದು ಒಂದು ಕೊನೆಯಿರದ ಬಲೆ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರಿತುರೆ ಕುಣಿವ ಗರ್ದಬ ನೀನು ಮಂಕುತಿಮ್ಮ. ಈ ಕರ್ಮಶೇಷಗಳಿವೆ, ಇವುಗಳನ್ನು ನೀನು ತೀರಿಸಲೇಬೇಕು ಎಂದು ಹೇಳಿ ಆ ಋಣದ ಮೂಟೆಯನ್ನು ನಿನ್ನ ಬೆನ್ನಿಗೆ ಏರಿಸಿ ಕತ್ತೆ ಮೂಟೆ ಹೊತ್ತ ಹಾಗೆ ಹಿಂದೆ ಮಾಡಿದ ಕರ್ಮಗಳ ದಾರದ ಕುಣಿಕೆಯಲ್ಲಿ ನಿನ್ನ ಕತ್ತನ್ನು ಬಿಗಿದು ವಿಧಿಯು ಹುಲ್ಲಿನ ಕಡ್ಡಿಯನ್ನು ಮುಂದೆ ಹಿಡಿದು ಆಸೆ ತೋರಿಸುತ್ತಿದ್ದರೆ ನೀನು ಅದಕ್ಕೆ ಕುಣಿಯುವ ಕತ್ತೆ. ಉಣುವುದುಡುವುದು ಪಡುವುದಾಡುವುದು ಮಾಡುವುದು ಋಣಗಳೆಲ್ಲವೂ ಪೂರ್ವ ಸಂಚಿತಾಂಶಗಳು ಹಣೆಯಳದು ಲಿಖಿತ ಮೆರೆಯುಂ ವಾಚಿಸುವನಿಲ್ಲ ಗುಣಗಾಟ ಒಳಿಸುವುದೇ ಮಂಕುತಿಮ್ಮ. ನಾವು ಮಾಡುವ ಊಟ, ಅದರ ಬಗೆ, ಧರಿಸುವ ವಿಧ ವಿಧವಾದ ಬಟ್ಟೆಗಳು, ಅನೇಕ ರೀತಿಯ ಅನುಭವಗಳು, ಬೇರೆ ಬೇರೆ ಕಡೆಯಲ್ಲಿ ಓಡಾಡುವುದು ಮತ್ತು ಕೆಲಸಗಳನ್ನು ಮಾಡುವುದು, ಇವುಗಳೆಲ್ಲವೂ ನಮಗೆ ಸಲ್ಲಬೇಕಾಗಿದ್ದ ಹಿಂದಿನ ಕರ್ಮಗಳ ಫಲ. ಇವುಗಳನ್ನೆಲ್ಲ ನಮ್ಮ ಹಣೆಯ ಮೇಲೆ ಬರೆದಿದ್ದರೂ ಅದನ್ನು ಓದುವವರು ಇಲ್ಲ. ಅಯ್ಯೋ, ಅದು ಹಾಗಾಗಲಿಲ್ಲ, ಹೀಗೆ ಆಗಬೇಕಾಗಿತ್ತು ಎಂದರೆ ಆ ಹಣೆಯ ಬರಹವನ್ನು ಅಳಿಸಲು ಆಗುವುದೇನು? ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠತಿಥಿ, ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ, ಇಂದು ಬರಿಯುಪವಾಸ, ನಾಳೆ ಪಾರಣ, ಇಂತು ಸಂದಿರುವುದನ್ನ ಋಣ ಮಂಕುತಿಮ್ಮ. ಯಾವ್ಯಾವ ಬಗೆಯಲ್ಲಿ ನಮಗೆ ನಮ್ಮ ಪೂರ್ವಾರ್ಜಿತದ ಅನ್ನದ ಸಾಲಗಳು ಸಲ್ಲುತ್ತವೆ ಎನ್ನುವುದನ್ನು ಈ ಪದ್ಯದಲ್ಲಿ ಸೊಗಸಾಗಿ ಚಿತ್ರಿಸಿದ್ದಾರೆ. ಇವತ್ತು ಮದುವೆಯ ಊಟ, ನಾಳೆ ಯಾರೋ ಒಬ್ಬರ ವೈಕುಂಠ ಸಮಾರಾಧನೆಯ ಊಟ. ಒಂದು ಹಿತವಾದದ್ದು, ಇನ್ನೊಂದು ಅಹಿತವಾದದ್ದು, ಆದರೆ ಎರಡೂ ಕರ್ತವ್ಯ. ಇವತ್ತು ದೊರಕಿದ್ದು ಸೊಗಸಾದ ಭೋಜನ, ನಾಳೆ ಕೇವಲ ಭಿಕ್ಷಾನ್ನ. ಇವತ್ತು ಊಟಕ್ಕೆ ಏನೂ ಸಿಗಲೇ ಇಲ್ಲ, ಉಪವಾಸ,
ನಾಳೆ ಒಳ್ಳೆಯ ಊಟ ಪುನಃ ದೊರಕಿದೆ. ಈ ರೀತಿ ನಮಗೆ ಸಲ್ಲುವ ಅನ್ನದ್ರೋಣಗಳು ಹೇಗೆ ಹೇಗೆಯೋ ಸಂದೇ ಸಲ್ಲುತ್ತವೆ. ಹರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ ಕರುಮದವತಾರಗಳ ಋಣಲತೆಯ ಚಿಗುರು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಮಾರಿಯಾದೀತೋ ಮಂಕುತಿಮ್ಮ. ನಿನ್ನ ಶತ್ರು ಸ್ನೇಹಿತ ಹೆಂಡತಿ ಮಕ್ಕಳು ಮತ್ತು ಸಂಬಂಧಿಕರೆಲ್ಲರುಗಳು ನಿನ್ನ ಪೂರ್ವಾರ್ಜಿತದ ಕರ್ಮದ ಅವತಾರಗಳು ಅಥವಾ ಈಗ ಹುಟ್ಟುತ್ತಿರುವ ಸಾಲದ ಬಳ್ಳಿಗಳ ಚಿಗುರುಗಳು. ನಿನ್ನನ್ನು ಕುರಿಯನ್ನಾಗಿ ಮಾಡಿ ಕಾಯುತ್ತಿರುವ ಸಂಸಾರವೇ ನಿನಗೆ ಉರಿಯುವ ಮೃತ್ಯು ದೇವತೆಯಾಗಬಹುದು. ಹುಷಾರಾಗಿರು. ಬಂಧು ಬಳಗವಂ ಅಂತಕನ ಚಮುವ ಛದ್ಮ ಚಮುದಂದುಗದ ಬಾಗಿನಗಳವರ ನಲುಮೆಗಳು ಕುಂದಿಪ್ಪುವಾತ್ಮನನ ಅವರ್ಗಳ ಉಪಕಾರಗಳು ಮಂದಿಗಾಗದಿರು ಬಲಿ ಮಂಕುತಿಮ್ಮ. ನಮ್ಮ ಬಂಧು ಬಳಗಗಳೆಲ್ಲ ಯಮನ ಸೈನ್ಯವು ಅವರು ಪ್ರೀತಿಯಿಂದ ನಮಗೆ ಕೊಡುವ ಉಡುಗೊರೆಗಳು. ವೇಷಧಾರಿಯಾಗಿ ಬಂದ ನಿಜ ಮರೆಸಿದ ಸೇನೆಯ ಕಷ್ಟಕೋಟಲೆಗಳು. ಅವರುಗಳು ಮಾಡುವ ಉಪಕಾರ ನಮ್ಮ ಆತ್ಮಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ನೀನು ಈ ಜನಗಳಿಗೆ ಬಲಿಯಾಗಬೇಡ. ತಂದೆ ಮಕ್ಕಳಿಗೆ ಹದಗೆಟ್ಟುವುದನು ಕಾಣೆಯ ಹೊಂದಿರುವರ್ ಅವರ್ ಅಹಂತೆಯು ಮೊಳೆಯುವನಕ ತಂದೆಯಾರ್ ಮಕ್ಕಳಾರ್ ನಾನೆಂಬುದೆದ್ದು ನಿಲೆ ಬಂದ ಮುರಿಬುದು ಬಳಿಕ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ತಂದೆ ಮಕ್ಕಳುಗಳ ಸಂಬಂಧ ಕೆಟ್ಟಿರುವುದನ್ನು ಅನೇಕ ಸಲ ನಾವು ಕಾಣುತ್ತೇವೆ. ನಾನು ಯಾರಿಗಿಂತ ಏನು ಕಡಿಮೆ ಎನ್ನುವ ಅಹಂಭಾವ ಬರುವ ತನಕ ಅವರುಗಳು ಸಂಬಂಧ ಹೊಂದಿಕೊಂಡಿರುತ್ತಾರೆ. ಅದರ ಸ್ಥಾನದಲ್ಲಿ ಅಹಂ ಬಂತೋ ಆವಾಗ ಸಂಬಂಧಕ್ಕೆ ಚ್ಯುತಿ ಖಂಡಿತ. ಕಾಂಕ್ಷೆಗಳ ಬೋಧಿಸುವ ಬಂಧು ಸಕರುಪಕಾರ ಯಕ್ಷೇರು ಮಕ್ಬೆತ್ತನಿಗೆ ತಗಿದುಪದೇಶ ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು ಅಕ್ಷಿ ನಿರ್ಮಲವೇನು ಮಂಕುತಿಮ್ಮ. ಸ್ಕಾಟ್ಲೆಂಡ್ ದೇಶದ ದೊರೆ ಡಂಕನ್, ಅವನ ದಾಯಾದಿಯಾದ ಮ್ಯಾಕ್ಬೆತ್ ಅವನಿಗೆ ಸೇನಾಧಿಪತಿ. ಒಮ್ಮೆ ಮ್ಯಾಕ್ಬೆತ್ ರಾಜನ ಶತ್ರುಗಳನ್ನು ಸೋಲಿಸಿ ಬರುವಾಗ ದಾರಿಯಲ್ಲಿ ಮೂರು ಜನ ಯಕ್ಷಿಯರು ಸೇನಾಧಿಪತಿಯಾದ ನೀನು ರಾಜನನ್ನು ಕೊಂದು ನೀನೇ ರಾಜನು ಆಗಬಾರದು ಏಕೆ ಎಂದು ಆಸೆಯನ್ನು ಬಿತ್ತಿ ಅವನಿಗೆ ಯಾರಿಂದಲೂ ಹಾನಿಯಾಗದೆಂದು ಅಭಯ ಹೇಳಿದ್ದರು. ಆ ಆಸೆಗೆ ಬಲಿಬಿದ್ದ ಮ್ಯಾಕ್ಬೆತ್ ತನ್ನ ಮನೆಗೆ ಬಂದ ಡಂಕನ್ ದೊರೆಯನ್ನು ಕೊಲ್ಲುತ್ತಾನೆ. ಈ ರಾಜ ಹತ್ಯೆಯ ಫಲವಾಗಿ ಅವನು ಏನೇನು ಪಾಡುಪಟ್ಟು ಹೇಗೆ ದುರ್ಗತಿಯನ್ನು ಪಡೆದನು ಎಂಬುದನ್ನು ಶೇಕ್ಸ್ಪಿಯರ್ ಕವಿ ತನ್ನ ಮ್ಯಾಕ್ಬೆತ್ ನಾಟಕದಲ್ಲಿ ಚಿತ್ರಿಸಿದ್ದಾನೆ. ಆಸೆಗಳನ್ನು ನಮ್ಮಲ್ಲಿ ಹುಟ್ಟಿಸುವ ಬಂಧು ಮತ್ತು ಸ್ನೇಹಿತರುಗಳ ಉಪಕಾರಗಳು ಮಾಟಗಾತಿಯರು ಮ್ಯಾಕ್ಬೆತ್ ದೊರೆಗೆ ಕೊಟ್ಟ ಉಪದೇಶಗಳಂತೆ. ಎಷ್ಟು ಉತ್ಸಾಹ ಅಥವಾ ಮಾತ್ಸಲ್ಯವಿದ್ದರೇನು ನಿರ್ಮಲ ಅಂತಃಕರಣವಿಲ್ಲದಿದ್ದಲ್ಲಿ ಕೆಡಕು ಆಗುವುದು ಖಂಡಿತ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ ಹಂಗಿಸುವ ಚಲವುಳ್ಳ ಸತಿಪುತ್ರ ಸಖರು ಬಂಗಾರದ ಸಿಚುಚ್ಚೆ ಸಿಂಗರದ ಬೊಟ್ಟೆನುವ ಮಂಗ ಬುದ್ಧಿಯ ಜನರು ಮಂಕುತಿಮ್ಮ. ಇನ್ನೊಬ್ಬರ ಮನಸ್ಸಿನಲ್ಲಿರುವುದನ್ನು ಮುಖಭಾವದಿಂದ ತಿಳಿಯಲಾರದ ಬಂಧುಗಳು. ಮಾತು ಮಾತಿಗೂ ನಿನ್ನ ಕಾರ್ಯಗಳನ್ನು ಹೀಯಾಳಿಸುವ ಹೆಂಡತಿ ಮಕ್ಕಳು ಮತ್ತು ಸ್ನೇಹಿತರು. ಬಂಗಾರದ ಕತ್ತಿಯಿಂದ ಹಣೆಯ ಮೇಲೆ ಚುಚ್ಚಿದ ಗಾಯವಾದರೆ ಅದನ್ನು ಒಂದು ಸಿಂಗಾರದ ಚಿಹ್ನೆ ಎನ್ನುವ ಕಪಿಬುದ್ಧಿಯ ಜನರು. ಬಂಧು ಒಂ ಮಿತ್ರನುಂ ಭೃತ್ಯನುಂ ಶತ್ರುವಲೆ ದಂಡದರ ನೋಲಗಕ್ಕೆ ನಿನ್ನ ನೆಳೆವರು ಅಂದದೊಡವೆಯ ಮೊನೆಗಳಿಂದ ಎದೆಯ ನೊತ್ತುವ ಮಂದ ಹಸಿತದ ಕೊಲೆಯು ಮಂಕುತಿಮ್ಮ. ಬಂಧುಗಳು ಮತ್ತು ಸ್ನೇಹಿತರುಗಳು ಸಹ ಸೇವಕ ಮತ್ತು ಶತ್ರುಗಳಂತೆ ಯಮನ ಸಭೆಗೆ ನಿನ್ನನ್ನು ಎಳೆದುಕೊಂಡು ಹೋಗುತ್ತಾರೋ. ಅಂದವಾಗಿರುವ ಒಡವೆಯ ಮನಗಳಿಂದ ಎದೆಯನ್ನು ಒತ್ತುವ ಮಂದಹಾಸದ ಕೊಲೆ ಇದು. ದ್ವೇಷ ರೋಷಗಳ ಒಲೆ ನೇಹಮುಂ ಮೋಹಮುಂ ಪಾಶವಾಗಲ್ಬಹುದಿ ನಿನಗೆ ಮೈ ಮರೆಸಿ
ವಾಸನಗಳು ಚಿತ್ತಜ್ವರಂಗಳ ಭಿತ್ತಿ ಮೋಸದಲ್ಲಿ ಕೊಲ್ಲುವವ ಮಂಕುತಿಮ್ಮ. ಹಗೆ ಮತ್ತು ರೋಷಗಳಂತೆ ಸ್ನೇಹ ಮತ್ತು ಮೋಹಗಳು ನಿನ್ನನ್ನು ಮೈಮರೆಸಿ ನಿನಗೆ ಬಂಧನವನ್ನು ಉಂಟು ಮಾಡಬಹುದು. ಆ ವಾಸನೆಗಳು ಉಕ್ಕಿ ಹರಿದು ಮನಸ್ಸಿಗೆ ತಾಪನಗಳನ್ನು ಉಂಟು ಮಾಡಿ ನಿನ್ನನ್ನು ಮೋಸದಲ್ಲಿ ಸಾಯಿಸುತ್ತವೆ. ಕರುವ ಬಿಂದಿದಿರಹುದು ಮೋಹನದ ರೂಪಿನಲ್ಲಿ ಕಿರುನಗು ಕುಡಿನೋಟ ಕೊಂಕು ನುಡಿಗಳಲ್ಲಿ ಕರೆದು ತಳ್ಳುವ ತಳ್ಕರಿಸುತ ಒಳಗೆ ಕಿಚ್ಚಿಡುವ ತರಳತೆಯದೇಂ ತಂತ್ರ ಮಂಕುತಿಮ್ಮ. ಕರ್ಮ ನಿನ್ನೆದುರು ನಿಂತುಕೊಂಡು ಒಂದು ಮೋಹಕ ರೂಪದಲ್ಲಿ ನಿನ್ನನ್ನು ಕಾಡುತ್ತಿದೆ. ಕಿರುನಗು ಕುಡಿನೋಟ ಮತ್ತು ಕುಂಕುಮಾತಗಳಲ್ಲಿ ನಿನ್ನನ್ನು ಆಕರ್ಷಿಸಿ ತಬ್ಬಿಕೊಂಡು ನಂತರ ಬೆಂಕಿ ಇಡುವ ಈ ಚಪಲತೆಯ ಉಪಾಯ ಏನೆಂಬುದು ತಿಳಿಯದಾಗಿದೆ. ಮೃತ್ಯು ತಾಂ ಬಂದು ಮೋಹಿನಿಯ ರೂಪದಿ ನಿನ್ನ ಚಿತ್ತವನ್ನು ಸೆರೆಬಿಡಿದು ನೆತ್ತರನು ಬಸಿದು ನಿತ್ಯ ನಿನ್ನಸುವ ಲವಲವ ಪೀರುತಲಿ ದೀರ್ಘ ಹತ್ಯೆಯಲ್ಲಿ ಹರುಷಿಪಳು ಮಂಕುತಿಮ್ಮ. ಮೋಹಿನಿ ಎಂಬುದು ಒಂದು ಹೆಣ್ಣು ರೂಪಿನ ಪಿಶಾಚಿ. ಇದು ತುಂಬ ಸುಂದರವಾಗಿ ಇರುತ್ತದಂತೆ. ಇದರ ಪಾಶಕ್ಕೆ ಸಿಕ್ಕಿದವನು ಕ್ರಮಕ್ರಮವಾಗಿ ಕೊಂಚ ಕೊಂಚವಾಗಿ ತನ್ನ ರಕ್ತ ವೀರ್ಯಗಳನ್ನು ಕಳೆದುಕೊಂಡು ದೀರ್ಘಕಾಲ ನರಳಿ ನಿಶಕ್ತನಾಗಿ ಸಾಯುತ್ತಾನಂತೆ. ಮೋಹಿನಿಯ ರೂಪದಲ್ಲಿ ಮೃತ್ಯು ಬಂದು ನಿನ್ನ ಮನಸ್ಸನ್ನು ಸೆರೆ ಹಿಡಿದು ರಕ್ತವನ್ನು ಹೀರಿ ಪ್ರತಿದಿನವೂ ನಿನ್ನ ಪ್ರಾಣವನ್ನು ಕೊಂಚ ಕೊಂಚವಾಗಿ ಹೀರುತ್ತಾ ದೀರ್ಘಕಾಲದಲ್ಲಿ ನಿನ್ನನ್ನು ಕೊಂದು ಸಂತೋಷಪಡುತ್ತಾಳೆ. ಕ್ಷಣ ಒಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ ಕ್ಷಣವನು ಕ್ಷಣ ಕೊಲ್ಲುವು ಮೋಹ ಮಮತೆ ಕುಣಿಕೆಯನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣುವಣುವೆ ಬಿಗಿಯುವವ ಮಂಕುತಿಮ್ಮ. ಯಮನ ಶೂರ, ನಿನ್ನನ್ನು ಕೊಲ್ಲಲು ಒಂದೇ ಒಂದು ಕ್ಷಣ ಸಾಕು. ಆದರೆ ಈ ಮೋಹ ಮತ್ತು ಮಮತೆಗಳು ನಿನ್ನನ್ನು ಪ್ರತಿ ಕ್ಷಣ ಕ್ಷಣವೂ ಕೊಲ್ಲುತ್ತವೆ. ಹಗ್ಗದ ಕುಣಿಕೆಯನ್ನು ಕತ್ತಿಗೆ ಹೂಡಿ ಬಹಳ ಕಾಲ ನಿನ್ನನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಗಿಯುತ್ತಾ ಹೋಗುತ್ತವೆ. ಋಣದ ಜಾಲವನಂತ ಕರುಮ ಚಕ್ರವನಂತ ಜನುಮ ಜನುಮದ ಕಥೆಯ ತಂತುಗಳನಂತ ಅನವರತ ನೂತನ ವಿಧನಿಪ ವಿಶ್ವದ ತಂತ್ರ ಬಿನದ ಪರ ಬೊಮ್ಮಂಗೆ ಮಂಕುತಿಮ್ಮ. ಕರ್ಮಶೇಷದ ಜಾಲವೆಂಬವರೆಗೆ ಅಂತ್ಯವಿಲ್ಲ. ಹಾಗೆಯೇ ಕರ್ಮಗಳನ್ನು ನಾವು ಮಾಡುತ್ತಲೇ ಇರುತ್ತೇವೆ, ಇರಬೇಕು ಸಹ. ಅದಕ್ಕೆ ಕೊನೆ ಎಂಬುದೂ ಇಲ್ಲ. ಜನ್ಮಾಂತರಗಳಿಂದ ಬರುತ್ತಿರುವ ಎಳೆಗಳಿಗೂ ಕೊನೆಯಿಲ್ಲ. ಈ ಪ್ರಪಂಚದ ಆಹೋಹಗಳು ಎಂದೆಂದಿಗೂ ಹೊಸದು ಎನ್ನಿಸುವುದೇ ಆ ಪರಮಾತ್ಮನಿಗೆ ವಿನೋದ. ಪುಣ್ಯದಿಂದ ಬಂದ ಸಿರಿಮದ ಮೋಹಗಳ ಮೂಲ ಖಿನ್ನನಾಗಿ ಪಾಪ ಫಲವಾತ್ಮ ಶುದ್ಧಿ ಅನ್ಯೋನ್ಯ ಜನಕಗಳು ಪುಣ್ಯ ಪಾಪಗಳಿಂದು ಧನ್ಯನುಭಯವ ಮೀರೆ ಮಂಕುತಿಮ್ಮ. ನಮ್ಮ ಸುಕೃತಗಳಿಂದ ದೊರೆತ ಐಶ್ವರ್ಯ ನಮ್ಮಗಳ ಅಹಂಕಾರ ಮತ್ತು ಮೋಹಗಳಿಗೆ ಮೂಲವಾಗುತ್ತವೆ. ನಮ್ಮನ್ನು ಬಳಲಿಸುವ ಪಾಪಗಳು ನಮ್ಮ ಆತ್ಮವನ್ನು ಶುದ್ಧಿ ಮಾಡುತ್ತವೆ. ಈ ರೀತಿಯಾಗಿ ಪುಣ್ಯ ಮತ್ತು ಪಾಪಗಳು ಪರಸ್ಪರ ಒಂದಕ್ಕೊಂದರ ಉತ್ಪತ್ತಿಗೆ ಕಾರಣವಾಗುತ್ತವೆ. ಇವೆರಡನ್ನೂ ಮೀರಿದವನು ಧನ್ಯ. ನೋಡ ನೋಡುತ ಲೋಕ ಸಹವಾಸ ಸಾಕಹುದು ಬಾಡುತಿಹ ಹೂ ಮಾಲೆಗೂಡ ವಿಹ ಕಜ್ಜಿ ತೋಡದಿರು ಬಾಳ್ವೆಯಾಳವನು ಮೇಲ್ಮೇಲೆ ನೀನ್ ಓಡಾಡು ಹಗುರ ದಿಮ್ಮಂಕುತಿಮ್ಮ. ಬಾಡಿ ಹೋಗುತ್ತಿರುವ ಹೂವಿನ ಹಾರ ಮತ್ತು ಬಚ್ಚಿಟ್ಟುಕೊಂಡಿರುವ ಕಜ್ಜಿಯ ತುರಿಕೆಯು ನಮಗೆ ಬೇಸರವನ್ನು ಉಂಟು ಮಾಡುವಂತೆ ಈ ಪ್ರಪಂಚದಲ್ಲಿ ಸ್ವಲ್ಪ ಸಮಯ ಬಾಳಿದ ಬಳಿಕ ಇದರ ಸಹವಾಸವು ನಮಗೆ ಸಾಕು ಎಂದೆನಿಸುತ್ತದೆ. ಹೀಗಾಗದಿರಬೇಕಾದರೆ ಈ ಜೀವನವನ್ನು ಬಹಳ ಆಳವಾಗಿ ನೋಡುವುದಕ್ಕೆ ಹೋಗಬೇಡ. ಅದರ ಮೇಲು ಮೇಲೆ ಹಗುರದಿಂದ ಓಡಾಡಿಕೊಂಡಿದ್ದರೆ ನೀನು ಈ ಲೋಕದ ಸಹವಾಸವನ್ನು ಸಹಿಸಲು ಸಾಧ್ಯವಾಗುತ್ತದೆ. ಹೃದಯ ಜೀವನ ಕಿನಿತು ಬೆಲೆ ಇರದೆ ಫಲವಿರದೆ ಮಧುರ ಭಾವ ಪ್ರೇಮ ದಯೆಯೆಲ್ಲ ಬರಿದೆ ವಿಧಿಯಂಗಳಿಯೊಳದನು ಕಸವೆಂದು ತಳ್ಳುವಡೆ ಬದುಕಿನಲ್ಲಿ ತಿರುಳೇನು ಮಂಕುತಿಮ್ಮ.
ಹೃದಯವಂತನಾಗಿ ಬಾಳುವುದಕ್ಕೆ ಈ ಪ್ರಪಂಚದಲ್ಲಿ ಏನೂ ಬೆಲೆಯೇ ಇಲ್ಲವೇ? ಅದಕ್ಕೆ ಫಲವೇನಾದರೂ ಇದೆಯೇ? ಸಿಹಿಯಾದ ಭಾವನೆಗಳು, ಪ್ರೀತಿ, ಪ್ರೇಮ ಮತ್ತು ಅನುಕಂಪ, ಇವುಗಳೆಲ್ಲ ಏನೂ ಅಲ್ಲವೇ? ಇವುಗಳಿಗೆ ಜಾಗವೇ ಇಲ್ಲವೇ? ಅದೃಷ್ಟದ ಅಂಗಡಿಯಲ್ಲಿ ಇವುಗಳೆಲ್ಲವನ್ನು ಕಸ ಎಂದು ತಳ್ಳಿಹಾಕಿಬಿಟ್ಟರೆ ಈ ಬದುಕಿನಲ್ಲಿ ಸ್ವಾರಸ್ಯಗಳು ಏನಾದರೂ ಉಳಿದಿರುವುದೇನು? ತಡಕಾಟ ಬದುಕೆಲ್ಲ ಏಕಾಕಿ ಜೀವ ತನ್ ಒಡನಾಡಿ ಜೀವಗಳ ತಡಕಿ ಕೈಚಾಚಿ ಪಿಡಿಯಲಲೆದಾಡುಗಂ ಪ್ರೀತಿ ಋಣ ಮಮತೆಗಳ ಮಡುವಳೋಲಾಡುತ್ತೆ ಮಂಕುತಿಮ್ಮ. ನಮ್ಮ ಜೀವನವೆಲ್ಲ ಹುಡುಕಾಟ. ಒಬ್ಬಂಟಿ ಜೀವಿ ತನ್ನ ಜೊತೆಗಾರನನ್ನು ಹುಡುಕಿ ಕೈಚಾಚಿ ಹಿಡಿಯಲು ಅಲೆದಾಡುತ್ತಾ ಇರುವಾಗ ಪ್ರೀತಿ ಋಣ ಮತ್ತು ಮಮತೆಗಳ ಮಡುವಿನಲ್ಲಿ ಸಂಚರಿಸುತ್ತಾ ಇರುತ್ತದೆ. ನುಡಿಗಟ್ಟಿ ನಾಟಕದಕ್ಕರ ಚೀಟಿಯೊಟ್ಟಿನಲಿ ತಡಕೆ ವಾಯ್ದಾಯ್ದು ನುಡಿ ಜೋಡಿ ಪಂತೆ ಬಿಡಿ ಜೀವ ಸಂಗಾತಿ ಜೀವಗಳ ನರಸಿತ ಪಡೆದಂದು ಪೂರ್ಣವದು ಮಂಕುತಿಮ್ಮ. ಈ ವರ್ಲ್ಡ್ ಬಿಲ್ಡಿಂಗ್ ಎಂಬುದು ಇಂಗ್ಲಿಷಿನ ವರ್ಣಮಾಲೆಯ ಚೀಟಿಗಳಿಂದ ಆಡುವಾಟ. ಎ ಬಿ ಸಿ ಡಿ ಮೊದಲಾದ 26 ಅಕ್ಷರಗಳನ್ನು ಪ್ರತಿಯೊಂದು 10-15 ಕಲವಿ ರಾಶಿ ಹಾಕಿಬಿಡುವುದು, ಆಮೇಲೆ ಒಂದೊಂದಾಗಿ ಕೈಗೆ ಸಿಕ್ಕಿದ ಅಕ್ಷರಗಳನ್ನು ಎತ್ತಿಕೊಳ್ಳುವುದು, ಅನಂತರ ಆ ಅಕ್ಷರಗಳನ್ನು ಒಂದು ಅರ್ಥವಾಗುವ ಪದವಾಗುವಂತೆ ಜೋಡಿಸುವುದು. ಉದಾಹರಣೆಗೆ ಜಿ ಆರ್ ಎನ್ ಬಿ ಎಂಬ ಅಕ್ಷರಗಳು ಕೈಗೆ ಬಂದಿದ್ದರೆ ಬುದ್ಧಿವಂತಿಕೆಯಿಂದ ಐ ಎಂಬ ಅಕ್ಷರವನ್ನು ಆರಿಸಿ ಎತ್ತಿಕೊಂಡು ಬ್ರಿಂಗ್ ಎಂದು ಪದ ಮಾಡುವುದು. ಇದು ವರ್ಡ್ ಬಿಲ್ಡಿಂಗ್. ಅಕ್ಷರ ಚೀಟಿ ಎಂಬ ಆಟದಲ್ಲಿ ನಾವು ಹುಡುಕಿ ಆಯ್ಕೆ ಮಾಡಿ ಪದಗಳನ್ನು ಜೋಡಿಸುವಂತೆ ಒಂದು ಒಬ್ಬಂಟಿ ಜೀವ ತನ್ನ ಸಂಗಾತಿ ಜೀವಗಳನ್ನು ಹುಡುಕಿ ಪಡೆದೆಂದು ಅದನ್ನು ಜೀವನ ಪೂರ್ಣವಾಗುತ್ತದೆ. ರಸ ರುಚಿಗಳನ್ನು ಕಲಿಸಿ ಪಕ್ವಾನ್ನಗಳ ಪಚಿಸಿ ರಸನೆಯಲ್ಲಿ ನೀರಿಳಿಸಿ ಬುಸಿಯುಸುರ ಬಿಡಿಸಿ ದಶ ದಿಶಗಳೆಂಬುತ್ತಿ ಬರುವ ಪ್ರಕೃತಿ ಗದಾರು ವಶನಾಗ ದೇಹ ನರನು ಮಂಕುತಿಮ್ಮ. ವಿಧ ವಿಧವಾದ ರಸಗಳು ಮತ್ತು ಅವುಗಳ ರುಚಿಗಳನ್ನು ಮನುಷ್ಯನಿಗೆ ತೋರಿಸಿ ಬೇಯಿಸಿ ಭೋಜನವನ್ನು ಬಡಿಸಿ ಬಾಯಲ್ಲಿ ನೀರಿರುವಂತೆ ಮತ್ತು ಇವುಗಳಿಗಾಗಿ ಅವನು ತಪಿಸುವಂತೆ ಮಾಡಿ 10 ಕಡೆಯಿಂದ ಮುತ್ತಿ ಬರುತ್ತಿರುವ ಪ್ರಕೃತಿಯ ರಚನೆಗೆ ಬದ್ಧನಾಗದಿರುವ ಮನುಷ್ಯ ಯಾರೂ ಇಲ್ಲ. ಪರಿಪರಿಯ ರೂಪಕಾಂತಿಗಳ ಕಣ್ಣಾಗಿಸುವ ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಪ ಪರಿಪರಿಯ ಕಂಠರವಿಗಳ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ. ಕಣ್ಣಿಗೆ ಕುಕ್ಕುವ ಬಗೆ ಬಗೆಯಾದ ರೂಪಗಳು, ಬಾಯಲ್ಲಿ ನೀರು ಉರಿಸುವ ರುಚಿ ರುಚಿಯಾದ ಹಣ್ಣುಗಳು, ಸಿಹಿ ಪದಾರ್ಥಗಳು ಮತ್ತು ಕಿವಿಗೆ ಇಂಬಾಗಿ ಕೇಳುವ ತರಹೇವಾರೆ ಸಂಗೀತ ರಾಗಗಳು ಇರುವ ಈ ರೀತಿಯ ರಸಿಕತೆಗೆ ಗುರು ಸೃಷ್ಟಿ. ಅಮೃತ ಕಣವಂ ಮರ್ತ್ಯ ಮೃದ್ಘಟದಿ ಬೈ ತಿರಿಸಿ ಬಿಮೃಷ ಬುದ್ಧಿಗೆ ಮೋಹದು ಪನೇತ್ರ ಬಿಡಿಸಿ ಸಾಮ್ರಾಜ್ಯ ಮಧ್ಯದಲ್ಲಿ ದುರ್ಭಿಕ್ಷವಾಗಿ ಪುದು ಕಮ್ರತೆಯೋ ನಮ್ರತೆಯೋ ಮಂಕುತಿಮ್ಮ. ಈ ಮನುಷ್ಯ ನಮ್ಮ ಮಣ್ಣಿನ ಗಡಿಗೆಯಲ್ಲಿ ಅಮೃತದ ಕಣಗಳನ್ನು ಬಚ್ಚಿಟ್ಟು ಅವನ ವಿಮರ್ಶಕ ಬುದ್ಧಿಗೆ ಮೋಹ ಎಂಬ ಕನ್ನಡಕವನ್ನು ಹಾಕಿ ಸುಭಿಕ್ಷವಾಗಿದ್ದರೂ ದುರ್ಭಿಕ್ಷವಾಗಿದ್ದಂತೆ ಅವನ ಕಣ್ಣಿಗೆ ಕಾಣಿಸುವಂತೆ ಮಾಡುವುದು ಆಸೆಯೋ ಅಥವಾ ವಿನಯವೋ? ಪೊಡೆಯುಣಿಸ ಮಿಗ ಹಕ್ಕಿ ಹುಳುಗಳಂದದಿ ನರನು ತಡಕವನು ತನ್ನಾತ್ಮದುಣಿಸ ಮರೆಯುವನು ಒಡಲಿನಬ್ಬರವೇನು ಆತುಮದನಾಂಚೇನು ಪೊಡವಿಗಿದೆ ದುಮ್ಮಾನ ಮಂಕುತಿಮ್ಮ. ಹೊಟ್ಟೆಯನ್ನು ಹೊರಕೊಳ್ಳುವ ಭರದಲ್ಲಿ ಅವನು ತನ್ನ ಆತ್ಮಕ್ಕೆ ಕೊಡಬೇಕಾದ ಆಹಾರವನ್ನು ಮರೆಯುತ್ತಾನೆ. ಹೊಟ್ಟೆಯ ಗಲಾಟೆಯೇನು? ಈ ಗಲಾಟೆಯನ್ನು ತಣಿಸುವಲ್ಲಿ ಆತ್ಮವನ್ನು ಮರೆತರೆ ಅದಕ್ಕೆ ಸಂಕೋಚ ಉಂಟಾಗುತ್ತದೆ. ಈ ಜಗತ್ತಿಗೆ ಇದು ದುಃಖಕರವಾದ ಸಮಾಚಾರ. ದೇವದಾನವರ ರಣರಂಗಮಾನವ ಹೃದಯ ಭಾವರಾಗ ಹಟಂಗಳವರ ಸೇನೆಗಳು
ಭೂವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು ಜೀವಾಮೃತವನವರು ಮಂಕುತಿಮ್ಮ. ಮನುಷ್ಯನ ಹೃದಯದಲ್ಲಿ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ನಡೆಯುತ್ತಾ ಇರುತ್ತದೆ ಎಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೂ ಒಂದು ಜಗಳ ಅವನ ಹೃದಯದಲ್ಲಿ ನಡೆಯುತ್ತಾ ಇರುತ್ತದೆ ಎಂದರ್ಥ. ಭಾವ ರಾಗ ಮತ್ತು ಹಠಗಳೇ ಅವರ ಸೈನ್ಯಗಳು. ಈ ಭೂಮಿಯ ವೈಭವದ ಮತ್ತು ವಿಜಯಗಳ ಭ್ರಾಂತಿಯಲ್ಲಿ ಜೀವದ ಅಮೃತವನ್ನು ಅವರು ಮರೆಯುತ್ತಾರೆ. ಪರಮೇಷ್ಠಿ ನಿಜ ಚಾತುರ್ಯ ನಡೆಯ ನಿರವಿಸಿದನು ಎರಡು ಕೈಯಿಂದ ಎರಡು ಜಂತುಗಳ ಬಳಿಕ ಇರದೆ ತಾನವನೊಂದು ಗೂಡಿಸಲು ಬೆರಗಾಯ್ತು ನರೆಯುವ ನರವು ನರ ಮಂಕುತಿಮ್ಮ. ಬ್ರಹ್ಮನು ತನ್ನ ಕುಶಲತೆಯನ್ನು ಪರೀಕ್ಷಿಸಲು ತನ್ನ ಎರಡೂ ಕೈಗಳಿಂದ ಎರಡು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದನಂತೆ. ಅವನು ಅಷ್ಟಕ್ಕೆ ಸುಮ್ಮನಾಗದೆ ಆ ಎರಡು ಪ್ರಾಣಿಗಳನ್ನು ಒಂದನ್ನಾಗಿ ಸೇರಿಸಿದನಂತೆ. ಆ ಎರಡು ಪ್ರಾಣಿಗಳೇ ನರಿ ಮತ್ತು ಕಪಿ. ಅವೆರಡರನ್ನು ಸೇರಿಸಿ ಮಾಡದ ಪ್ರಾಣಿಯೇ ಮನುಷ್ಯ. ಇವನನ್ನು ನೋಡಿ ಬ್ರಹ್ಮನಿಗೆ ಆಶ್ಚರ್ಯವಾಯಿತಂತೆ. ಆದುದರಿಂದಲೇ ಮನುಷ್ಯನಲ್ಲಿ ನರಿ ಮತ್ತು ಕಪಿಗಳ ಎರಡು ಸ್ವಭಾವಗಳು ಸೇರಿಕೊಂಡಿರುವುದು. ಅಂತರಂಗವನೆಲ್ಲ ಬಿಚ್ಚಿ ತೋರಿಪನಾರು ಆಂತರ ಗಭೀರಗಳ ತಾನೆ ಕಂಡವನಾರು ಗಂತಿಗಳು ಗಂಟುಗಳು ಮಡಿಪು ಮಡಿಪುಗಳಲ್ಲಿ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ. ತನ್ನ ಒಳಗಿನ ಅನಿಸಿಕೆಗಳನ್ನು ಎಲ್ಲ ಪೂರ್ತಿಯಾಗಿ ತೆರೆದಿಟ್ಟು ಯಾರೂ ತೋರಿಸುವುದಿಲ್ಲ. ಒಳಗಿನ ಆಳಗಳನ್ನು ನೋಡಿರುವವರು ಯಾರು? ಮಡಿಪು ಮಡಿಪುಗಳಲ್ಲಿ ಗೆಡ್ಡೆ ಮತ್ತು ಗಂಟುಗಳು ಸಿಗುತ್ತವೆ. ಇವು ನೋಡಲು ಬಹಳ ಕಷ್ಟಕರವಾಗಿರುತ್ತವೆ. ಮೊಗ ನಾಲ್ಕು ನರನಿಗಂತೆಯೇ ನಾರಿಗಂಬಗೆಯೇ ಜಗಗೆ ಕಾಣಿಪುದೊಂದು ಮನೆಯ ಜನ ಕೊಂದು ಸೊಗಸಿ ನಡೆಸಿಕೆಗೊಂದು ತನ್ನಾತ್ಮಕ್ಕಿನ್ನೊಂದು ಬಗೆಯಷ್ಟೋ ಮೊಗವಷ್ಟು ಮಂಕುತಿಮ್ಮ. ಮನುಷ್ಯನಿಗೆ ನಾಲ್ಕು ಮುಖಗಳು ಇರುವ ಹಾಗೆಯೇ ಹೆಣ್ಣಿಗೂ ಅಷ್ಟೇ ವಿಧವಾದ ಮುಖಗಳು ಇರುವುದು ಎಂದು ಎಣಿಸಿದರೆ ಜಗತ್ತಿಗೆ ತೋರಿಸುವುದಕ್ಕೆ ಒಂದು, ಮನೆಯಲ್ಲಿ ತನ್ನವರಿಗಾಗಿ ಇನ್ನೊಂದು, ಚೆಲುವಿನ ಬಯಸಿಕೆಗೆ ಮತ್ತೊಂದು, ಕೊನೆಯದಾಗಿ ನಿಜವಾಗಿ ತನ್ನ ಅಂತರಾತ್ಮನಿಗೆ ತೋರಿಸುವುದಕ್ಕೆ ಇನ್ನೊಂದು. ನಾವು ಮನಸ್ಸಿನಲ್ಲಿ ಎಷ್ಟು ವಿಧವಾಗಿ ಭಾವಿಸಿಕೊಳ್ಳುತ್ತೇವೆಯೋ ಅಷ್ಟೂ ಬಗೆಯ ಮುಖಗಳು ಮಾನವನಿಗೆ ಇವೆ. ಮನುಜ ಲೋಕ ವಿಕಾರಗಳನ್ನು ನೀನಡಿಸುವೊಡೆ ಮನಕೊಂದು ದರ್ಪಣವ ನೆರವಿಸೆಂತಾನು ಅನುಭವಿಪನು ಅವರಂದು ತಮ್ಮಂತರಂಗಗಳ ಅನುಪಮಾಸಹ್ಯಗಳ ಮಂಕುತಿಮ್ಮ. ಮನುಷ್ಯನ ಈ ಲೋಕ ವಿಕಾರಗಳನ್ನು ನೀನು ಅಳಿಸಬೇಕು ಎಂದರೆ ಮನಸ್ಸನ್ನು ತೋರಿಸಲು ಒಂದು ಕನ್ನಡಿಯನ್ನು ನಿರ್ಮಿಸು. ಆವಾಗ ನೀನು ನಿನ್ನ ಅಂತರಂಗಗಳ ಹೋಲಿಕೆಗೆ ಮೀರಿದ ಅಸಹ್ಯವಾದ ಮುಖವನ್ನು ಕಾಣುತ್ತೀಯೆ. ಕನಲ್ದ ಹುಲಿ ಕೆರಳ್ದ ಹರಿ ಮುಳ್ಕರಣಿ ಛಲನಾಗ ಅಣಗು ಕಪಿ ಸೀಳ್ನಾಯಿ ಮೊದಲಾದ ಮೃಗದ ಸಣತು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಅಣಗಿ ಹೂವು ನರಮನದಿ ಮಂಕುತಿಮ್ಮ. ಕೋಪಗೊಂಡ ಹುಲಿ, ಕೆರಳಿದ ಸಿಂಹ, ಮುಳ್ಳು ಕರಡಿ, ಹಠದ ನಾಗರ ಹಾವು, ಎಲ್ಲರನ್ನು ಅಣಕಿಸುವ ಕೋತಿ, ಕಂಡವರನ್ನು ಹಿಡಿದು ತುಂಡು ತುಂಡು ಮಾಡುವ ಬೇಟೆ ನಾಯಿ ಇತ್ಯಾದಿ ಮೃಗಗಳ ಜಗಳವಾಡೋ ಮುಖಗಳ ಭಯಂಕರವಾದ ಕೆಟ್ಟ ಆಟಗಳೆಲ್ಲವೂ ಮನುಷ್ಯನ ಮನಸ್ಸಿನಲ್ಲಿ ಅವಿತುಕೊಂಡಿವೆ. ಇದಕ್ಕಿಂತ ಮನುಷ್ಯನ ವರ್ಣನೆ ಬೇರೆ ಬೇಕಿಲ್ಲ. ಸತ್ಯವಂತನ ನರಸಲೆ ನೂತ ಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವೆಗೆಯ ಹಿಡಿದು ನಡೆದು ಕೆಟ್ಟು ದೀ ಜಗವೆಂದು ತೊಟ್ಟಿಯೊಳೆ ವಸಿಸಿದನು ತಾತ್ವಿಕ ಡಯೋಜನೀಸ್ ಮಂಕುತಿಮ್ಮ. ಡಯೋಜನೀಸ್ ಎಂಬವನು ಗ್ರೀಸ್ ದೇಶದವನು. ಸತ್ಯವಂತನಾದವನನ್ನು ಕಾಣಬೇಕೆಂದು ನಡುಹಗಲಿನಲ್ಲಿ ದೀವಟಿಗೆ ಹಚ್ಚಿಕೊಂಡು ಹುಡುಕಾಡಿ ಸತ್ಯವಂತರು ಎಲ್ಲೂ ಕಾಣಬರಲಿಲ್ಲ. ಸತ್ಯವಂತರಲ್ಲದ ಈ ಲೋಕದ ಸಹವಾಸ ನನಗೆ ಸಲ್ಲ ಎಂದು ಲೋಕ ಸಂಪರ್ಕದಿಂದ ದೂರ ಇರುವುದಕ್ಕಾಗಿ ಒಂದು ತೊಟ್ಟಿಯ ಒಳಗೆ ವಾಸ ಮಾಡಿದನಂತೆ. ಇವನ ಕಾಲ ಕ್ರಿಸ್ತಪೂರ್ವ ಸುಮಾರು 412-322. ಡಯೋಜನಸ್ಸಿನವನು ಗ್ರೀಸ್ ದೇಶದ ದಾರ್ಶನಿಕ.
ಇವನು ಸತ್ಯವಂತನನ್ನು ಈ ಲೋಕದಲ್ಲಿ ಕಾಣಬೇಕೆಂದು ಬೆಳಗ್ಗೆ ಪೇಟೆಯ ಬೀದಿಯಲ್ಲಿ ದೀಪವನ್ನು ಹಿಡಿದುಕೊಂಡು ಹುಡುಕಾಡಿ ಈ ಜಗತ್ತಿನಲ್ಲಿ ನಿಜ ಹೇಳುವವರು ಯಾರೂ ಇಲ್ಲವೆಂಬ ಒಂದು ನಿರ್ಧಾರಕ್ಕೆ ಬಂದು ಈ ಕೆಟ್ಟ ಜಗತ್ತು ವಾಸವಾಗಿರುವುದಕ್ಕೆ ಯೋಗ್ಯವಲ್ಲ ಎಂದುಕೊಂಡು ಆ ಕಾಲದಲ್ಲಿ ಸ್ನಾನ ಮಾಡುವುದಕ್ಕೆ ಎಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಕಟ್ಟಿ ಇರಿಸುತ್ತಿದ್ದ ಒಂದು ತೊಟ್ಟಿಯಲ್ಲೇ ವಾಸಿಸಲು ಪ್ರಾರಂಭಿಸಿದನಂತೆ. ಇದೇ ಮಾತನ್ನು ನಾವು ಪುರಂದರದಾಸರ ಸಾಹಿತ್ಯದಲ್ಲೂ ಕಾಣಬಹುದು. ಸತ್ಯವಂತರಿಗಿದು ಕಾಲವಲ್ಲ ಎಂದು. ಇದರಿಂದ ನಾವು ಸತ್ಯವಂತರಿಗೆ ಯಾವತ್ತೂ ಕಾಲ ಇರಲಿಲ್ಲ ಎಂದು ತಿಳಿಯಬಹುದು.